गुरवे सर्वलोकानां भेषजे भवरोगिणः निधये सर्वविद्यानां दक्षिणामूर्तये नमः। ನನ್ನನ್ನು ಪೂಜ್ಯರು ಅಂತ ಕರೆದ್ರು, ನಾವು ಸ್ವಲ್ಪ ದೂರ. ಅದಕ್ಕೆ ಯಾರೋ ಕೇಳಿದರು, ಗುರುಗಳನ್ನು ನೋಡಿದ್ದೀರಾ, ಜಗತ್ತು ನನಗೆ ಗುರು ಅಂದ್ಕೊಳ್ತೀನಿ, ಇನ್ನು ಶಿಷ್ಯನಾಗಿ ಇನ್ನು ಪರ್ಫೆಕ್ಷನ್ನಿಗೆ ಬರಲಿಲ್ಲ. ನನ್ನ ಪ್ರಕಾರ ಒಂದು ಅಶುದ್ಧವಾದ ಭಗವಂತನ ಮಾಧ್ಯಮ ನಾನು, ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ಇದ್ದೀನಷ್ಟೇ. ಇದು ಸ್ಯಾಂಡ್ ಇಂಗ್ಲೀಷ್ ಅಂತ ಹೇಳಿದರೆ imperfect and imperfect media of Lord trying to purification. ಇಲ್ಲಿ ಅಲ್ಲಿ ನಿಂತು ಮಾತಾಡಲಿಲ್ಲ ಅಂತ ಕಾರಣ ಇಷ್ಟೇ. ಈ ಹಿಮಾಲಯಕ್ಕೆ ಟ್ರಕ್ಕಿಂಗಿಗೆ ಹೋದವನು ಹಿಮಾಲಯದ ದೊಡ್ಡತನ ನೋಡಬೇಕಾದ್ರೆ ಇಲ್ಲಿ ನಿಂತು ನೋಡಿದರೆ ಅಲ್ಲಿರೋ ದೊಡ್ಡವರ ದೊಡ್ಡತನದ ಹೆಸರು ಗೊತ್ತಾಗ. ಮತ್ತು ಹುಬ್ಬಳ್ಳಿ ನನಗೊಂಥರ ತವರ್ ಮನೆ ಇದ್ದಾಗೆ. ಈ ಭಾಗ ಸಿದ್ಧಾರೂಢರ ಸಮಾಧಿ ಸಮೇತ ಇವತ್ತು ಪ್ರೋಗ್ರಾಮ್ ಉದ್ಘಾಟನೆಗಿಂತಲೂ ನಿನ್ನೆ ಮಧ್ಯಾಹ್ನ ಕೇಳಿದ್ರು. ಸ್ವಲ್ಪ ಶೆಡ್ಯೂಲ್ ಬ್ಯುಸಿ ಇತ್ತು ನಂದು, ದೇಹನು ಸ್ವಲ್ಪ ಸುಸ್ತಲ್ಲಿತ್ತು. ಏನಕ್ಕೆ ಹೊರಟಿದ್ದೀರಿ ದೀಪಾವಳಿಗೆ? ಒಂದು ದೀಪ ಇದೆ, ಆರು ದೀಪ ನಾವು ಎಣ್ಣೆ ಹಾಕಿ ಹಚ್ತೀವಿ. ಆರು ಆಡೋಕ್ಕಿಂತ ವೇದಾಂತದ ಗೂಗಲ್ ಅಂತಾನೆ ನಾವೆಲ್ಲ ಕರೆಯೋದು. ನಿರ್ಮಲಾನಂದ ಅವ್ರ ಹತ್ರ ಯಾವ ವೇದಾಂತದ ಪ್ರಶ್ನೆ ಹಾಕಿದ್ರು ಉತ್ತರ ಅಲ್ಲಿರುತ್ತೆ, ಅದು ಬ್ರಹ್ಮಸೂತ್ರ ಆಗಲಿ. ಯಾಕೆ ನಾನು ಯಾರನ್ನಾರು ಹತ್ರದಿಂದ ನೋಡಿದ್ರೆ ಎಲ್ಲೋ ದೂರದಲ್ಲಿರೋ ಕೃಷ್ಣ ರಾಮನನ್ನು ನಾನು ಎಕ್ಸಾಂಪಲ್ ತಗೊಳ್ಳೋಕ್ಕಿಂತ ನಮ್ಮ ಎದುರುಗಡೆ ಇಲ್ಲಿ ಕೂತಿದ್ದಾರಲ್ಲ ಅವರಲ್ಲೆಲ್ಲ ಇರೋ ದೊಡ್ಡ ಗುಣಗಳನ್ನು ನಾವು ಪ್ರಾಕ್ಟಿಕಲ್ ಆಗಿ ತಗೊಂಡಾಗ ನಮ್ಮ ಬೆಳವಣಿಗೆಗೆ ಸಹಾಯ ಆಗ್ತದೆ. ಇನ್ನೊಂದು ಕರ್ಮಯೋಗದ ಬಗ್ಗೆ ನಾನು ಮಾತಾಡೋಣ ಅಂದರೆ ನಮ್ಮ ಸುತ್ತೂರು ಸ್ವಾಮೀಜಿ ಅವರು ಇದ್ದಾರೆ ಕರ್ಮಯೋಗದಲ್ಲಿ PhD ಮಾಡಿದವರು. ಇನ್ನೊಬ್ರು ನಮ್ಮ ಸಿದ್ಧಗಂಗಾ ಶ್ರೀಗಳು ದಾಸೋಹದಲ್ಲಿ ಒಂದು ಮಕ್ಕಳ ಹೆತ್ತ ತಾಯಿಗೆ ಒಂದು ಮಕ್ಕಳನ್ನು ನೋಡ್ಕೊಳ್ಲಿಕ್ಕೆ ಕಷ್ಟ, ಆದ್ರೆ ಸಿದ್ಧಗಂಗೆಯಲ್ಲಿ ತಂದೆ ತಾಯಿ ಇಲ್ಲದ ಮಕ್ಕಳನ್ನು ತನ್ನ ಮಕ್ಕಳಾಗಿ ನೋಡ್ಕೊಳ್ಳೋ ಒಂದು ಜಾಗ, ಅದಕ್ಕೆ ಸಿದ್ಧಗಂಗಾ ಅಂತ ಹೇಳಿ. ಆ ಗಂಗೆ ಬತ್ತಬಹುದು, ಶೈವ ಸಿದ್ಧಾಂತದ ಬಸವಣ್ಣ ಹಚ್ಚಿದ ದಾಸೋಹ ಗಂಗೆ ಬತ್ತಲ್ಲ ಅನ್ಲಿಕ್ಕೆ ಸಿದ್ಧಗಂಗೆ ಮಠ ಸಾಕ್ಷಿ. ಹಾಗೆ ಇರೋ ಎಲ್ಲ ಗುರುಗಳು ನಮ್ಮ ಗುಲ್ಬರ್ಗದಿಂದ ಬಂದ ಸ್ವಾಮೀಜಿ ಅವರು ಚಿದಂಬರ ಆಶ್ರಮದ ಹಿಂಗೆ ಮುಖ ಪರಿಚಯ ಇದೆ ಎಲ್ಲರಲ್ಲಿ. ಆ ಪಾದದ ಧೂಳಾಗೋ ಅಭ್ಯಾಸ ಮಾಡಿ ನನಗೆ ಅಭ್ಯಾಸ, ಯಾಕಂದ್ರೆ ಈ ತುಂಬಾ ಪಾಪಗಳು ಮಾಡಿದ್ರೆ ಬೇಗ ಪರಿಹಾರ ಏನಂದ್ರೆ ಗುರು ಪಾದುಕಾ ದರ್ಶನ ಅಂತ ನನ್ನ ಗುರುಗಳು ಹೇಳಿದ್ರು. ಹರ ಮುರಿದ್ರೆ ಗುರು ಕಾಯ್ತಾನೆ. ಹರನನ್ನ ನೀವು ನೋಡಿಲ್ಲ, ಸಿದ್ಧಾರೂಢರನ್ನು ನೋಡಿದಿರಿ, ಶಿವಕುಮಾರ ಸ್ವಾಮೀಜಿಗಳನ್ನು ನೋಡಿದಿರಿ. ಈ ಪರಬ್ರಹ್ಮ ತತ್ವ ನೇರ ಕೆಳಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅದ್ರ ಕೆಳಗೆ ಬಂದ್ರೆ ಒಂದ ಈ ಮೈಕು ಮೈಕಲ್ ಕರೆಂಟ್ ಹೇಗಿದೆ ಹಾಗೆ ಅದು ಕೆಳಗೆ ಬರುತ್ತೆ, ಅದಕ್ಕೆ ಅವತಾರ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅದನ್ನ ಗುರುಗಳು ಗುರುವಿನ ದರ್ಶನ ಮಾಡಿದ್ರೆ ಇನ್ನೇನು ದರ್ಶನ ಮಾಡ್ಲಿಕ್ಕಿಲ್ಲ. ನನ್ನ ಗುರುಗಳಿದ್ರು, ನಂಗೆ ಐದು ಗುರುಗಳು, ಒಂದೊಂದಕ್ಕೂ ಒಬ್ಬರೊಬ್ರು ಗುರುಗಳು. ನಾನು ಪೂರ್ಣವಾಗಿ ಹತ್ರದಿಂದ ನೋಡಿದ್ದು ವೆಂಕಟಾಚಲ ಅವಧೂತ. ಈಗಷ್ಟೇ ಅವರು 10 ವರ್ಷದ ಕತೆ ಹೇಳಬೇಕಾದ್ರೆ ನಮಗೆ ನಮ್ಮ ಕತೆ ಜ್ಞಾಪಕ ಆಯ್ತು. ಅವ್ರು ನೋಡ್ಲಿಕ್ಕೆ ಹಿಂಗೆ ಗಡ್ಡ ಬಿಟ್ಟಿರ್ತಿದ್ರು, ಒಂದು ಪಂಚೆ ಉಟ್ಕೊಳ್ತಾ ಇದ್ರು, ತುಂಬಾ ಸಿಂಪಲ್ ಮಹಾ ತಪಸ್ವಿ. ಕಿತ್ತ ಬಿಲ್ಪತ್ರೆಯನ್ನು ಮರಕ್ಕೆ ನನ್ನ ಎದುರುಗಡೆ ಜೋಡಿಸಿ ತೋರಿಸ್ತವರು. ಗಾಡಿಯಲ್ಲಿ ಪೆಟ್ರೋಲ್ ಇದ್ದಿದ್ದಾಗ ನೀರು ಲೋಟ ಇಟ್ಟು ಬೆಂಗಳೂರಿಂದ ಕಾರನ್ನ ನಮ್ಮ ಶೃಂಗೇರಿ ತನಕ ತಂದು ಸುಮಾರಿದೆ ಅವರ ಬಗ್ಗೆ ಹೇಳಿದ್ದೆ. ಆದ್ರೆ ಎಲ್ಲೂ ಅದನ್ನು ತೋರಿಸ್ಕೊಳ್ತಿರ್ಲಿಲ್ಲ. ಒಬ್ಬ ಆಟೋದವನು ಬಂದ್ರು ಅವನಿಗೆ ನಮಸ್ಕಾರ ಮಾಡ್ತಾ ಇದ್ದ. ದೊಡ್ಡವರ ದೊಡ್ಡತನ ಇರೋದು ಅವರ ಬದುಕಲ್ಲಂತೆ ನಾನು ನೋಡಿದೆ. ಮತ್ತೆ ಹುಬ್ಳಿಗೆ ಈ ಪ್ರಾಂತ್ಯಕ್ಕೆ ನಾನು ಆಶೀರ್ವಾದ ಮಾಡೋ ಅಗತ್ಯವೇ ಇಲ್ಲ, ಇದು ನನಗೆ ಪಾಠಶಾಲೆ. ವೃದ್ಧಾಶ್ರಮ ಇಲ್ಲದ ಯಾವ್ದಾದ್ರೊಂದು ಜಾಗ ಕಮ್ಮಿ ಇದ್ರೆ ಅದು ನಿಮ್ಮ ಉತ್ತರ ಕರ್ನಾಟಕ, ಗುಲ್ಬರ್ಗ ಬೀದರ್ ಹುಬ್ಳಿ. ಯಾವ್ದಾದ್ರು ಮನೆಯಲ್ಲಿ ಸೀರಿಯಲ್ ನೋಡ್ತಾ ಅಪ್ಪ ಅಮ್ಮ ನೆಂಟರು ಎಲ್ಲರೂ ಒಟ್ಟಿಗೆ ಊಟ ಕೂತ್ಕೊಳ್ತೀರಿ ಅಂದ್ರೆ ಅದು ನಿಮ್ಮ ಹುಬ್ಳಿ ಈ ಪ್ರಾಂತ್ಯ, ಏನು ಉತ್ತರ ಕರ್ನಾಟಕದ ಭಾಗ.
ಯಾವದಾನ ಮನೆಯಲ್ಲಿ ಗಂಡ ತಪ್ಪು ಮಾಡಿದ್ರು ಮುಲಾಜು ನೋಡದೆ ಬೈತಾರೆ ಅಂದ್ರೆ ಇಲ್ಲಿಯ ಹೆಣ್ಣು ಮಕ್ಕಳ ತಾತ ಸರ್ಕಾರದಲ್ಲಿ ಏನೇ ಅವ್ಯವಸ್ಥೆ ಆದ್ರೂ ತಲೆ ಬಿಸಿ ಮಾಡಿಕೊಳ್ಳದೆ ನೇರೆ ನೇರ ಉತ್ತರ ಕೊಡ್ತಾರೆ ಅಂದ್ರೆ ಇಲ್ಲಿರೋ ಸಾಧು ಸ್ವಾಮೀಜಿಗಳೇ ತಾಕ ಟೋಟಲಿ ಏನು ಅಂದ್ರೆ ಇಲ್ಲಿ ಎರಡು ಎಥಿಕ್ಸ್ ಕಾಮನ್ ಆಗಿದೆ ಒಂದು ಮನುಷ್ಯತ್ವ ಒಂದು ಸತ್ಯ ಇನ್ನೊಂದು ನಡವಳಿಕೆ ಮತ್ತೆ ಬದುಕು ನಾಲಿಗೆ ಮತ್ತೆ ಮಾತು ಒಂದೇ ನಿಮ್ಮೂರಲ್ಲಿ ನಾನು ಗಮನಿಸಿ ನಿಮಗೆ ಸುಳ್ಳು ನಾಟಕ ಗೊತ್ತಿಲ್ಲ ಕಾರಣ ಇಷ್ಟೇ ಯಾವುದರ ಕೊಡುಗೆ ಅಂತಾನೂ ಹೇಳ್ತೀನಿ ಒಂದು ಇಲ್ಲಿ ದೇಹ ಬಿಟ್ಟ ಶರಣರ ತಾಕತ್ತು ಇಲ್ಲಿ ಐದು ಮಹಾಶಕ್ತಿಗಳಿರೋ ಜಾಗ ಅನ್ಕೊಳ್ತೀನಿ ಒಂದು ಸಿದ್ಧಗಂಗಾ ಸಿದ್ಧಾರೂಢ ನಾವು ಅವರನ್ನ ಸಾಕ್ಷಾತ್ ಶಿವ ಅಂತೀವಿ ಇನ್ನೊಂದು ಅದರ ಪಕ್ಕದಲ್ಲೇ ಶಿವಪುತ್ರ ಸ್ವಾಮೀಜಿಗಳ ಗದ್ದಿಗೆ ನಾನು ಇವತ್ತು ಫಸ್ಟ್ ನೋಡಿ ಇನ್ನೊಂದು ನವಲಗುಂದ ಅಜ್ಜನ ಸಮಾಧಿ ಇನ್ನೊಂದು ಶಿಶ್ನಾಳ ಶರೀಫ್ ನವಲಗುಂದ ಅಜ್ಜ ಬಗಳಾಮುಖಿ ಅವತಾರ ಶರೀಫರು ಕಾಳಿಕೆಯ ಅವತಾರ ಸಿದ್ಧಾರೂಢರು ಸಾಕ್ಷಾತ್ ಶಿವ ನಿಮ್ಮ ಭಾಗ್ಯ ಏನಂದ್ರೆ ನೀವೆಲ್ಲ ಕೈಲಾಸಕ್ಕೆ ಹೋಗೋದು ಬೇಡ ಯಾಕೆ ನಾವೆಲ್ಲ ಶಿವನ್ ಹುಡುಕೊಂಡು ಕೈಲಾಸ ಯಾತ್ರೆಗೆ ಹೋದ್ರೆ ನಿಮ್ಮ ಹೃದಯ ಎಷ್ಟು ಶುದ್ಧ ಇರಬೇಕಂದ್ರೆ ನಿಮ್ಮ ನೋಡ್ಕೊಂಡು ಸಿದ್ಧಾರೂಢರು ಹುಬ್ಳಿಗೆ ಬಂದ್ರು ಹುಬ್ಬಳ್ಳಿ ಮಂದಿಗೆ ಹೊಸದಾಗಿ ಪಾಠ ಮಾಡ್ಲಿಕ್ಕೆ ಏನಿಲ್ಲ ನಾನು ಪ್ರತಿ ಸಲ ಬಂದಾಗ ನೀವು ಪಾಠ ಮಾಡಿದ್ದೀರಿ ಇಲ್ಲಿರೋ ಜನ ನಿಮ್ಮೊಂದು ಐದಾರು ವರ್ಷದ ಪರಿಚಯ ಈ ಊರು ಪ್ರತಿ ಸಲ ಬಂದಾಗಲೂ ಇಲ್ಲಿನ ಯೂತ್ ಟೀಮ್ ಎಲ್ಲ ಏರ್ಪೋರ್ಟ್ ಅಲ್ಲಿ ಇಲ್ಲಿ ಎಲ್ಲ ಕಡೆ ತುಂಬಿರ್ತಾರೆ ನಾನು ಯಾವಾಗಲೂ ಅನ್ಕೊಳ್ಳೋದು ನನ್ನ ಜೊತೆಗೆ ಹುಟ್ಟಿಲ್ಲ ನಾನು ಅವರಿಗೆ ಅಂಥದ್ದೇನು ಮಾಡಲಿಲ್ಲ ಅವರು ತಂದೆ ತಾಯಿಗಿಂತ ಜಾಸ್ತಿ ಆದರೂ ಈ ಮಟ್ಟದ ಗುರು ಭಕ್ತಿ ಇದೆ ಯಾವುದು ಇರ್ಬೋದು ಇದರ ಮೂಲ ಅದಕ್ಕೆ ಮೂಲ ಮಠ ಮಾನ್ಯಗಳು ಅನ್ಕೊಳ್ತೀವಿ ಇವಾಗ ಯಾರೋ ಒಂದು ಪ್ರೆಸ್ ಅವನು ಕೇಳಿದ್ರೆ ಏನು ಹೇಳ್ಬೋದು ಅಂತೀನಿ ನೋಡಿ ರಾಜಕೀಯಕ್ಕೆ ಎಂಡಿಂಗ್ ಇದೆ ಐದು ವರ್ಷ ಧರ್ಮಕ್ಕೆ ಎಂಡಿಂಗ್ ಇದೆ ಈ ಸರ್ಕಾರ ಬರೋ ಮೊದಲು ಶಾಲೆಗಳ ಕ್ರಾಂತಿ ಸಂಸ್ಕಾರದ ಕ್ರಾಂತಿ ನಡವಳಿಕೆ ಹೇಗಿರಬೇಕು ಇದನ್ನೆಲ್ಲ ನಿಮಗೆ ಈ ಮಟ್ಟಕ್ಕೆ ಇಲ್ಲಿ ಜನಗಳಿಗೆ ಬೀದರು ಗದಗು ಸುಮಾರು ಕಡೆಯಿಂದ ಬಂದಿದ್ದು ನಾನು ಕೇಳಿದೆ ನಿಮಗೆಲ್ಲ ಕಲಿಸಿದೆ ಉತ್ತರ ಕರ್ನಾಟಕ ಭಾಗಕ್ಕೆ ಕಾರಣ ಏನು ಅಂದ್ರೆ ಇಲ್ಲಿ ಮಠಗಳು ಜೀವನದಲ್ಲಿ ಗುರುವಿನ ಮಹತ್ವ ಏನು ಮಠಗಳ ಮಹತ್ವವೇನು ಅಲ್ವಾ ನಮ್ಮ ಕಡೆ ಎಲ್ಲ ಇವತ್ತು ಬಿ ಎಲ್ಲ ಮೊದಲು ಕನಸಿನ ಮಾತಿತ್ತು ನಾನು ಫಿಫ್ತ್ ಅಲ್ಲಿ ಇವತ್ತು ಚಿಕ್ಕಮಗಳೂರವರಿಗೆ ಹತ್ರದವರಿಗೆ ಸ್ಕೂಲು ಕಾಲೇಜ್ ಎಲ್ಲ ನೆಟ್ಟಿಗೆ ಸಿಗ್ತಾ ಇದೆ ಅನ್ಲಿಕ್ಕೆ ತಕ್ಕ ಮಟ್ಟಿಗೆ ಎಲ್ಲ ಫೆಸಿಲಿಟಿಗಳು ಸಿಕ್ಕಿ ಎಲ್ಲ ಖುಷಿಯಲ್ಲಿದ್ದಾರೆ ಅಂದರೆ ಅದರಲ್ಲಿ ದೊಡ್ಡ ಕೊಡುಗೆ ನಮ್ಮ ಬಾಲಗಂಗಾನಾಥ ಸ್ವಾಮೀಜಿಗಳ ಮಠದ ವತಿಯಿಂದ ನಿರ್ಮಲಾನಂದರಿದ್ದಾರೆ ಹಾಗಾಗಿ